ನಮ್ಮ ಪ್ರತಿನಿಧಿ ಮುತ್ತಪ್ಪ ಆರ್ಬಿ ಕಾಲೇಜಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಚುನಾವಣಾಧಿಕಾರಿಗಳು ಏನ್ ತಯಾರಾಗೋದು, ನಮ್ಮ ಪ್ರತಿನಿಧಿಗಳು ಕೂಡ ತಯಾರಾಗಿದ್ದಾರೆ, ಫಲಿತಾಂಶವನ್ನ ನೀಡಿದಕ್ಕೆ ಆಲ್ ಸೆಟ್, ಎಲ್ಲಾ ಡಿಸ್ಟ್ರಿಕ್ಟ್ ಇಂದನು ಕೂಡ ಜಾಯ್ನ್ ಆಗ್ತಾ ಇದಾರೆ. ಎಸ್ ಮುತ್ತಪ್ಪ, ವೆರಿ ಗುಡ್ ಮಾರ್ನಿಂಗ್. ಯಾವ ರೀತಿ ಇದೆ ಸಿದ್ಧತೆ ಅಲ್ಲಿ? ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದ್ರೆ ಇದು ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಾಲಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಈಗ ಕಣದಲ್ಲಿದ್ರು. ಜೊತೆಗೆ ರಾಷ್ಟ್ರೀಯ ಯುವ ಮೋರ್ಚಾ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷ ತೇಜಸ್ವಿ ಸೂರ್ಯ ಈಗ ಎರಡನೇ ಬಾರಿ ಕೂಡ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಈ ಬಾರಿ ಮತದಾರರು ಯಾರಿಗೆ ಮತವನ್ನು ಹಾಕಿ ಗೆಲ್ಲಿಸ್ತಾರೆ ಅನ್ನೋ ಕುತೂಹಲ ಕೂಡ ಕೇಳಿಸ್ತಾ ಇದೆ. ಕಳೆದ 32 ವರ್ಷಗಳಿಂದ ಅಂದ್ರೆ 8 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಇಲ್ಲಿ ತನ್ನ ಒಂದು ಭದ್ರಕೋಟೆಯಾಗಿ ಮಾಡಿಕೊಂಡಿದೆ. ಆ ಭದ್ರಕೋಟೆಯ ಈ ಬಾರಿ ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಕೇಳಿಸಿದೆ. ಸದ್ಯಕ್ಕೆ ಈಗ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಮತ ಎಣಿಕೆಗೆ ಸಂಬಂಧಪಟ್ಟಂಗೆ ಸರ್ವ ಸಿದ್ಧತೆಗಳು ಕೂಡ ಈಗ ಶುರುವಾಗಿರುವಂತದ್ದು. ಈ ಬಾರಿ ಒಟ್ಟು 12,45,000 ಮತದಾನ ಈ ಭಾಗದಲ್ಲಿ ಆಗಿದೆ. ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಬೇಕಾದಂತಹ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಒಟ್ಟು ಈ ಒಂದು ಮತಗಟ್ಟೆಯ ಸುತ್ತಲೂ ಕೂಡ 600ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು ಕೂಡ ನಿಯೋಜನೆ ಮಾಡಿರುವಂತದ್ದು. ಈ ಮತ ಎಣಿಕೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಒಳಭಾಗದಲ್ಲಿ ಮಾಡಿಕೊಳ್ಳಲಾಗಿದೆ. ಒಟ್ಟು 2,120 ಮತಗಟ್ಟೆಗಳನ್ನು ಇಲ್ಲಿ ಇಡಲಾಗಿತ್ತು. ಜೊತೆಗೆ ಮತ ಎಣಿಕೆಗೆ ಮತ ಎಣಿಕೆ ಕೊಠಡಿಗಳನ್ನಾಗಿ 9 ಮಾಡಲಾಗಿದೆ. ಜೊತೆಗೆ 118 ಮತ ಟೇಬಲ್ಗಳನ್ನು ಕೂಡ ಇಟ್ಟಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದ್ರೆ 7:45 ಸುಮಾರಿಗೆ ಈ ಒಂದು ಏನು ಸ್ಟ್ರಾಂಗ್ ರೂಮ್ ಏನಿದೆ ಆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಲಾಗುತ್ತೆ. 8:10 ಮೊದಲ ಹಂತದಲ್ಲಿ ಅಂಚೆ ಮತಗಳ ಎಣಿಕೆ ಕೂಡ ಪ್ರಾರಂಭವಾಗುತ್ತೆ. ಅದಾದ ನಂತರದಲ್ಲಿ ಇವಿಎಂ ಯಂತ್ರಗಳ ಮುಖಾಂತರವಾಗಿ ಮತ ಎಣಿಕೆ ಪ್ರಕ್ರಿಯೆಯನ್ನು ಆರಂಭ ಮಾಡೋದಕ್ಕೆ ಈಗಾಗಲೇ ಏನು ಸಿಬ್ಬಂದಿಗಳು ಕೂಡ ಸಜ್ಜಾಗಿರುವಂತದ್ದು. ಈಗಲೇ ಮತಗಟ್ಟೆಗಳಿಗೆ ಏಜೆಂಟ್ಗಳು ಕೂಡ ಬಂದಿದ್ದಾರೆ, ತಮ್ಮ ಐಡಿ ಕಾರ್ಡ್ಗಳನ್ನು ಕೂಡ ತೆಗೆದುಕೊಂಡು ಬಂದಿದೆ. ಯಾರಿಗೂ ಕೂಡ ಮೊಬೈಲ್ಗಳ ಅವಕಾಶ ಒಳಗಡೆ ಇಲ್ಲ, ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಕೇವಲ ಮಾಧ್ಯಮದವರಿಗೆ ಮಾತ್ರ ಮೊಬೈಲ್ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಪೊಲೀಸರು ಕೂಡ ಹಂತ ಹಂತದಲ್ಲೂ ಕೂಡ ತಪಾಸಣೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ದಿವ್ಯ, ಓಕೆ ಮುತ್ತಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಆರ್ಬಿ ಕಾಲೇಜಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಚುನಾವಣಾಧಿಕಾರಿಗಳು ಏನ್ ತಯಾರಾಗೋದು, ನಮ್ಮ ಪ್ರತಿನಿಧಿಗಳು ಕೂಡ ತಯಾರಾಗಿದ್ದಾರೆ, ಫಲಿತಾಂಶವನ್ನ ನೀಡಿದಕ್ಕೆ ಆಲ್ ಸೆಟ್, ಎಲ್ಲಾ ಡಿಸ್ಟ್ರಿಕ್ಟ್ ಇಂದನು ಕೂಡ ಜಾಯ್ನ್ ಆಗ್ತಾ ಇದಾರೆ. ಎಸ್ ಮುತ್ತಪ್ಪ, ವೆರಿ ಗುಡ್ ಮಾರ್ನಿಂಗ್. ಯಾವ ರೀತಿ ಇದೆ ಸಿದ್ಧತೆ ಅಲ್ಲಿ? ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದ್ರೆ ಇದು ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಾಲಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಈಗ ಕಣದಲ್ಲಿದ್ರು. ಜೊತೆಗೆ ರಾಷ್ಟ್ರೀಯ ಯುವ ಮೋರ್ಚಾ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷ ತೇಜಸ್ವಿ ಸೂರ್ಯ ಈಗ ಎರಡನೇ ಬಾರಿ ಕೂಡ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಈ ಬಾರಿ ಮತದಾರರು ಯಾರಿಗೆ ಮತವನ್ನು ಹಾಕಿ ಗೆಲ್ಲಿಸ್ತಾರೆ ಅನ್ನೋ ಕುತೂಹಲ ಕೂಡ ಕೇಳಿಸ್ತಾ ಇದೆ. ಕಳೆದ 32 ವರ್ಷಗಳಿಂದ ಅಂದ್ರೆ 8 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಇಲ್ಲಿ ತನ್ನ ಒಂದು ಭದ್ರಕೋಟೆಯಾಗಿ ಮಾಡಿಕೊಂಡಿದೆ. ಆ ಭದ್ರಕೋಟೆಯ ಈ ಬಾರಿ ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಕೇಳಿಸಿದೆ. ಸದ್ಯಕ್ಕೆ ಈಗ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಮತ